ಗುರುಪಾಸಿ ಅಮ್ಮ ಗುರು ಮಾನ್ಯ ಸಭಾಧ್ಯಕ್ಷರೇ ಈ ಬಜೆಟ್ನ ಚರ್ಚೆಯ ಚರ್ಚೆ ಅವಧಿಯಲ್ಲಿ ನನಗೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ತಾನು ಈಗ ನಯನ ಮೂಟ ಹಮ್ಮಿ ಎಂಟು ಹತ್ತು ನಿಮಿಷ ಕೊಟ್ಟು ಎಂಟು ನಿಮಿಷ ಮುಗಿಸಿದ್ದಾರೆ ನೀವು ಅದಕ್ಕಿಂತ ಹುಷಾರಾಗಬೇಕಾದ್ರೆ ಏಳು ನಿಮಿಷದಲ್ಲಿ ಮುಗಿಸಬೇಕು ಎಸ್ ಸರ್ ಎಸ್ ಸರ್ ಎಸ್ ಸರ್ ಅದಕ್ಕಿಂತಲೂ ಕಮ್ಮಿಯಲ್ಲಿ ಹೇಳ್ತೇನೆ ಮೊದಲನೇದಾಗಿ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತೇನೆ ಅಧ್ಯಕ್ಷರೇ ಯಾರು ಈ ಬಡವರಿಗೆ ಅಕ್ಕಿಯನ್ನು ಅವರ ಮನೆಗೆ ಮುಟ್ಟಿಸುವಂಥ ಯೋಚನೆ ಮಾಡಿದ್ದಾರೆ ನಾನೊಬ್ಬ ಭಾಜಪ ಪಕ್ಷದ ಸದಸ್ಯನಾಗಿ ಶಾಸಕನಾಗಿ ನಾನು ಹೇಳ್ತೇನೆ ಖಂಡಿತವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಅದರ ಯೋಚನೆ ಮತ್ತು ಯೋಜನೆ ಯಾರು ಬೇಕಿದ್ದರೂ ಮಾಡಿದ್ದಾಗಲಿ ಅದು ಈ ಸರ್ಕಾರ ಮಾಡಿದ್ದಾಗಲಿ ಕೇಂದ್ರ ಸರ್ಕಾರ ಕೊಟ್ಟದ್ದಾಗಲಿ ಇಲ್ಲ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿಂದ ಬಂದದ್ದಾಗಲಿ ಕೊನೆಗೂ ಬಡವನ ಮನೆಗೆ ಏನು ಮುಟ್ಟಿದೆ ಅದರದ್ದು ನೋವು ನಲಿವು ಬಡತನ ನೋಡಿದವನಿಗೆ ಮಾತ್ರ ಗೊತ್ತಿರ್ತದೆ ಖಂಡಿತವಾಗಿ ನಾವು ಅದನ್ನು ಅಭಿನಂದಿಸ್ತೇನೆ ಇನ್ನೊಮ್ಮೆ ಆ ಮಾತನ್ನು ಹೇಳ್ತಾ ಇದ್ದೇನೆ ಆದರೆ ಅಧ್ಯಕ್ಷರೇ ನಾವು ವಿದ್ಯಾಭ್ಯಾಸ ಮಾಡುವಾಗ ಕಾಲೇಜು ಹೋಗುವಾಗ ಎಲ್ಲ ಕಡೆಯಲ್ಲೂ ನಾವು ಇನ್ನೊಂದು ಚರ್ಚೆ ಕೇಳ್ತಾ ಇರ್ತೇವೆ ಒಂದು ದೇಶ ನಮ್ಗಿಂತ ಹತ್ತು ವರ್ಷ ಮುಂದೆ ಹೋಯಿತು ಇನ್ಯಾವುದೋ ದೇಶ ನಮ್ಗಿಂತ ಇಪ್ಪತ್ತು ವರ್ಷ ಮುಂದಿದೆ ಮತ್ಯಾವುದೋ ದೇಶ ನಮ್ಮ ಭಾರತಕ್ಕಿಂತ ಹತ್ತು ವರ್ಷ ಹಿಂದಿದೆ ಐವತ್ತು ವರ್ಷ ಹಿಂದಿದೆ ಈ ಚರ್ಚೆ ಅಂತ ಕೇಳ್ತಾ ಇರ್ತೇವೆ ನಮ್ಮ ಕನಸಿನಲ್ಲಿಯೂ ಅದಿದೆ ನಾವು ಅದು ಆಗೋದು ಯಾವಾಗ ಅಂತಲ್ಲಿ ಹೇಳಿ ಅದೆಲ್ಲವೂ ಚರ್ಚೆ ಆಗುವುದು ಅವಕಾಶ ಸಿಗುವುದು ಈ ಬಜೆಟ್ನಲ್ಲಿ ಅದು ಎಲ್ಲಿ ಅಂತ ನನ್ನ ಪಕ್ಷದ ಹಿರಿಯ ಶಾಸಕರಲ್ಲಿ ಒಂದಷ್ಟು ಪತ್ರಕರ್ತರಲ್ಲಿ ಕೇಳಿದೆ ಅದು ಹೇಗೆ ಗೊತ್ತಾಗ್ತದೆ ಅಂತ ಯಾವಾಗ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ ನಾವು ಅಭಿವೃದ್ಧಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತೇವೆ ಯಾವಾಗ ಅದನ್ನು ಕಮ್ಮಿ ಮಾಡ್ತಾ ಹೋಗ್ತೇವೆ ನಾವು ಪುನಃ ಹಿಂದೆ ಉಳಿತಾ ಇರ್ತೇವೆ ನಾವು ಕರಾವಳಿ ಜಿಲ್ಲೆಯಿಂದ ಬಂದವರು ನಾವೊಂದು ಲೆಕ್ಕಾಚಾರ ತೆಗೆದು ನೋಡಿದ್ದೇವೆ ನಮ್ಮಲ್ಲಿ ದುಡಿಯುವ ಅವಕಾಶಗಳು ಅದು ಮೀನುಗಾರಿಕೆ ಇರ್ಬೋದು ಉದ್ಯಮ ಇರ್ಬೋದು ವಿದ್ಯಾಭ್ಯಾಸ ಕೇಂದ್ರಗಳಿರ್ಬೋದು ಎಲ್ಲವೂ ಸಹಿತ ನಮ್ಮಿಂದಾಗಿ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡ್ತಾ ಇರ್ತೇವೆ ಈ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷದ ನಂತರವೂ ಅಕ್ಕಿ ಬಡವರಿಗೆ ಕೊಡಬೇಕಾದ ಅವಕಾಶ ಬಂದಾಗ ಕೆಲವೊಮ್ಮೆ ಇದನ್ನು ಈ ಚರ್ಚೆ ನಡೆಯುವಾಗ ನೋವು ಸಹಿತ ಆಗ್ತದೆ ಇದು ಬಡತನವನ್ನು ಅಣಕಿಸ್ತಾ ಇದ್ದೇವೆ ನಾವು ಅಥವಾ ಆಡಳಿತವನ್ನು ಅಣಕಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಒಬ್ಬರು ಹೇಳಿದ ಒಂದು ಆ ಕಥೆಯನ್ನು ಹೇಳಿದರೆ ಮಾತ್ರ ನನಗೂ ಸುಲಭ ಆದಿತ್ತು ಅಂತ ಅಂದ್ಕೊಳ್ತೇನೆ ಒಬ್ಬ ಆಡಳಿತಗಾರ ಹೇಳ್ತಾನೆ ಸರ್ಕಾರ ಹೇಗೆ ನಡೆಸ್ತೇವೆ ಅಂತೇಳಿ ಹೇಳಿದರೆ ಒಂದು ಕೋಳಿಯನ್ನು ತಂದು ಅವನು ಉದಾಹರಣೆ ಕೊಡ್ತಾನೆ ಆ ಕೋಳಿಯ ಪುಕ್ಕವನ್ನು ಕೀಳ್ತಾ 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 ಹೋಗ್ತಾನೆ ಪೂರ್ತಿ ಕಿತ್ತಾಗ ಆ ಜೀವಂತ ಕೋಳಿ ನೋವಿನಿಂದ ಒದ್ದಾಡ್ತಾ ಇರ್ತದೆ ಕೊನೆಗೆ ಅವನು ಅದಕ್ಕೆ ಎರಡೆರಡು ಎರಡೆರಡು ಅಕ್ಕಿ ಕಾಳು ಹಾಕ್ತಾ ಬರ್ತಾನೆ ಆ ಕೋಳಿ ಆ ಅವನ ಅಕ್ಕಿ ಕಾಳು ಹಾಕುವನ ಹಿಂದೆ ಬರ್ತಾ ಇರ್ತದೆ ಅಂದ್ರೆ ಅದರ ಅರ್ಥ ಯಾವಾಗ ಆ ಬಡತನ ಅನ್ನುವುದು ಅಣಕಿಸುವ ವಿಷಯ ಆಗ್ತದೆ ಯಾವಾಗ ಬಡತನ ಅನ್ನುವುದು ಆಡಳಿತಕ್ಕೆ ಲಾಭ ಅನ್ನುವಂಥ ವಿಷಯ ಆಗ್ತದೆ ಹಾಗೆ ಈ ದುರಂತ ಅನ್ನುವಂಥದ್ದು ಸಂಭವಿಸ್ತಾ ಇರ್ತದೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳುವಂಥದ್ದು ಬಡತನ ಆ ರೀತಿ ಅಣಕಿಸುವ ವಿಷಯ ಆಗಬಾರ್ದು ಆಡಳಿತದ ವಿಷಯ ಆಗಬಾರ್ದು ಎಷ್ಟು ಬೇಗ ನಾವು ದುಡಿಯುವ ಕೈಗಳಿಗೆ ಆಧಾರವನ್ನು ಕೊಡ್ತೇವೆ ಒತ್ತನ್ನು ಕೊಡ್ತೇವೆ ಹಾಗೆ ಈ ಬಡತನ ಅನ್ನೋಂಥದ್ದು ಹೋಗ್ತದೆ ನಾನು ಬೇರೆ ಬೇರೆ ಹಿರಿಯ ಪತ್ರಕರ್ತರಲ್ಲಿ ಕೇಳಿದಾಗ ಹೇಳಿದರು ಸಿದ್ದರಾಮಯ್ಯನವರ ಎರಡು ಸರ್ಕಾರಗಳಿದ್ದಾಗ ಹಿಂದಿನ ಸರ್ಕಾರ ಅಥವಾ ಈಗಿನ ಸರ್ಕಾರ ನಂತರ ಭಾಜಪ ಸರ್ಕಾರ ಇದ್ದಾಗ ಎಲ್ಲ ಸಂದರ್ಭದಲ್ಲಿಯೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ಕೊಟ್ಟರೆ ಕೇಳಿ ನೀವು ಆಗ ನಿಮಗೆ ಇದ್ರ ಸ್ಪಷ್ಟತೆ ಸಿಗ್ತದೆ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಅನ್ನುವಂಥದ್ದನ್ನು ಅಂತ ಹೇಳಿದರು ನಾನು ನನ್ನ ಕ್ಷೇತ್ರದ ವಿಷಯವನ್ನು ತಮ್ಮ ಎದುರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಕ್ಷೇತ್ರದಲ್ಲಿ ಆದಾಯ ಕೊಡುವಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಎರಡು ಮೂರು ಇದ್ದಾವೆ ಆದರೆ ನನ್ನ ಕ್ಷೇತ್ರದಲ್ಲಿ ಇವತ್ತು ಆಸ್ಪತ್ರೆಗೆ ನಾವು ಒದ್ದಾಡ್ತಾ ಇದ್ದೇವೆ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಒದ್ದಾಡ್ತಾ ಇದ್ದೇವೆ ಕಾಲು ಸಂಕಗಳಿಗೆ ಒದ್ದಾಡ್ತಾ ಇದ್ದೇವೆ ಎಪ್ಪತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಪುನಃ ಈ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಒಂದು ದೇವಸ್ಥಾನ ನಾವು ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಇದೆ ವರ್ಷಕ್ಕೆ ಅರವತ್ತು ಕೋಟಿ ಆದಾಯ ಕೊಡ್ತೇವೆ ನಮ್ಮ ಕ್ಷೇತ್ರದಿಂದ ಬರ್ತದೆ ವಾರಾಹಿ ಯೋಜನೆ ಇದೆ ಕೆ ಪಿ ಸಿ ಇದೆ ಎಲ್ಲದರಿಂದ ಆದಾಯ ಬರ್ತದೆ ಆದರೆ ನಮ್ಮಲ್ಲಿನ ಸಮಸ್ಯೆ ಇನ್ನೂ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ ಹಾಗಾಗಿ ನಾನು ಹೇಳ್ತೇನೆ ಬಡತನ ಅನ್ನುವಂಥದ್ದು ಹೇಗೆ ದೂರ ಹೋಗ್ತದೆ ಅದಕ್ಕೂ ದಾರಿ ಹುಡುಕುವ ದುಡಿಯುವ ಕೈಗಳು ಮೀನುಗಾರಿಕೆ ಇರ್ಬೋದು ಮತ್ತೊಂದು ಇರ್ಬೋದು ಆ ಯೋಜನೆಗಳೇನಿದೆ ಅದಕ್ಕೆ ಸಹಿತ ಇನ್ವೆಸ್ಟ್ಮೆಂಟ್ ಕೊಡುವ ಆಗ ನಾವು ರೆಕ್ಕೆ ಪುಕ್ಕ ಬಲಿತ ಪಕ್ಷಿ ಆಗ್ತವೆ ಬರೀ ಅಕ್ಕಿ ಕಾಳು ಹುಡುಕೋರಾಗುದಿಲ್ಲ ಅಂಥದ್ದಕ್ಕೊಂದು ಅವಕಾಶ ಮಾಡುವಂಥ ದೃಷ್ಟಿಯನ್ನ ನಾವಿಲ್ಲಿ ಮಾಡ್ತಾ ಬರೀ ಬಡತನ ಮತ್ತು ಅಕ್ಕಿಯ ಚರ್ಚೆಗಿಂತ ಬಡವರಿಗೆ ಅದು ತಲುಪಲೇಬೇಕು ಅದರ ಆಗು ಹೋಗುಗಳನ್ನು ಕೇಳುವುದಿಲ್ಲ ಬಡವರಿಗೆ ತಲುಪಬೇಕಾದ್ರೂ ತಲುಪಲೇಬೇಕು ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ ಅದರ ದುಡಿಯೋ ಕೈಗಳಿಗೆ ಕೊಟ್ಟಾಗ ಆದಷ್ಟು ಬೇಗ ಆಕಿ ಕಾಳಿನ ಬೆನ್ನೆ ಹೋಗುವುದು ಅದರ ಹಿಂದೆ ಹೋಗುವುದು ತಪ್ಪದೆ ಅನ್ನುವಂಥದ್ದನ್ನು ಈ ಬಜೆಟಿನ ಒಂದು ಸ್ವರೂಪವನ್ನು ಈ ರೀತಿ ನಿಮ್ಮೆದುರಿಗೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರೇ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ವೆರಿ ಗುಡ್